ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೊಡಲ್ಗೆ ಟ್ಯಾಲೆಂಟ್ಸ್ ಅಂತ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಶೇಷ ಅಂದರೆ, ಸದ್ಯದಲ್ಲೇ ನಮ್ಮ ಗಣೇಶ ಹಬ್ಬ ಬಂದೇ ಬಿತ್ತು. ಸೊ ಏನಂದರೆ, ನಾವು ಬೆಂಗಳೂರಿನ ರಾಜಾಜಿನಗರ ಆಸುಪಾಸು ಅಂದರೆ ಇದು ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿರುವ ಒಂದು ಮಣ್ಣಿನ ಗಣೇಶನ ನಾನು ಗಣೇಶನ ಮೂರ್ತಿಗಳನ್ನ ನೋಡ್ತಾ ಇದ್ದೆ. ಸೊ ಅದ್ರ ಬಗ್ಗೆ ಕೇಳ್ಬೇಕಾದ್ರೆ ಸರ್ ನಮಗೆ ಪರಿಚಯ ಆದರು. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಶಿವಕುಮಾರ್ ಪಸುಮನಿ ಅಂತ. ನಾವು ಕಳೆದ ಒಂದು ತಲೆಮಾರಿನಿಂದ ರಾಜಾಜಿನಗರದ ಸುಮಾರು 1956 ನಮ್ಮ ತಂದೆ ಕಾಲದಲ್ಲಿ ಬಂದಿದ್ದು ಶಿವಕುಮಾರ್ ಹೊಸಮನಿ ಸಮರ್ಪಣ ಅಂತ ನಮ್ಮದೊಂದು ಸಂಸ್ಥೆ ಇದೆ. ಆಮೇಲೆ ಇದು ಸಮಾಜಮುಖಿ ಅನೇಕ ಚಿಂತನೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ. ವಿಶೇಷವಾಗಿ ಈ ಗಣಪತಿ ಕುಂಬಾರ ಕಲಾವಿದರಿಗೆ ನಾವು ಉತ್ತೇಜನ ಕೊಟ್ಟರೆ ಶಿಕ್ಷಣವೇ ವಿನಃ ಶಿಕ್ಷೆ ಅಲ್ಲ ಅಂತ, ಅಂದರೆ ಮಾಡಬೇಡಿ ಅನ್ನೋಕ್ಕಿಂತ ಏನು ಮಾಡ್ಬೋದು ಜನಗಳಿಗೆ ತಿಳಿಸ್ತಕ್ಕಂಥ ಒಂದು ಪ್ರಯೋಗ. ಶುದ್ಧವಾದ ಜೇಡಿ ಮಣ್ಣಿನಿಂದ ಗಣಪತಿಗಳು ಲಭ್ಯ ಇಲ್ಲ ಅನ್ನುವ ಕಾರಣಕ್ಕೆ ತೆಳುವಾಗಿ ಆಕರ್ಷಣೀಯವಾಗಿರ್ತಕ್ಕಂಥದ್ದಕ್ಕೆ ಜನಗಳು ಮಾರು ಹೋಗ್ತಾ ಇದ್ದಾರೆ. ಅದು ವಿಶೇಷವಾಗಿ ಚೀನಾ ದೇಶದ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಏನಾಗುತ್ತೆ, ಒಂದು ಯಂತ್ರದ ಪ್ರಕಾರ ಅದು ಒಂದು ಗೊಂಬೆಯ ರೀತಿಯಲ್ಲಿ ಬರುತ್ತೆ, ಅದಕ್ಕೆ ಯಾವುದೇ ರೀತಿಯ ಮೂರ್ತ ರೂಪ ಇರಲ್ಲ. ನಾವು ಕುಂಬಾರ ಕಲಾವಿದರು, ಅವರು ಶುದ್ಧವಾದ ಜೇಡಿ ಮಣ್ಣನ್ನು ತೆಗೆದುಕೊಂಡು ಬೆಂಗಳೂರಿನ ನಾಗರಿಕರ ಅವಶ್ಯಕತೆಗೆ ತಕ್ಕನಾಗಿ, ಅಂದರೆ ಎಷ್ಟಿರ್ಬೋದು ವಠಾರದ ಮನೆ ಅಂದರೆ ಚಿಕ್ಕದು ದೊಡ್ಡದು ಅಂತಲ್ಲ, ಚಿಕ್ಕ ಮನೆ ಇದ್ದಾಗ 9 ಇಂಚ್ ಸಾಕಾಗುತ್ತೆ. ಬೃಹತ್ ಮನೆಗಳು ಅಂದರೆ ಉದಾಹರಣೆಗೆ ಬೆಂಗಳೂರಿನ ಸದಾಶಿವನಗರ 11 ಮಂದಿರು, ಅವರು ಗರಿಷ್ಠ ಅಂದರೆ 19 ಇಂಚ್ ಇರ್ತಾರೆ. ಇದನ್ನು ಗರಿಷ್ಠ 16-17 ವರ್ಷಗಳಿಂದ ನಾವು ಪ್ರಯೋಗ ಮಾಡಿ ಕುಂಬಾರ ಕಲಾವಿದರಿಗೆ ಹೇಳ್ಬೋದು ನೇರವಾಗಿ ತರಿಸಿ ಇದನ್ನು ನಾಗರಿಕರಿಗೆ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿ ಸಮರ್ಪಣ ಅಂತ ನನ್ನ ಸಂಸ್ಥೆ ಇದೆ. ಕಳೆದ 32 ವರ್ಷಗಳಿಂದ ಈ ರೀತಿ ಅನೇಕ ಸಮಾಜಮುಖಿ ಚಿಂತನೆಗಳು, ಚಿಂತಕರ ಚಾವಣಿ ಥಿಂಕ್ ಟ್ಯಾಂಕ್ ನಮ್ಮದು, ಅನೇಕ ಸಚಿವರಾದಿಯಾಗಿ ಶಾಸಕರಾದಿಯಾಗಿ ಎಲ್ಲರೂ ನಮ್ಮ ಸಮುದಾಯದಲ್ಲಿ ಇರ್ತಾರೆ. ಆಮೇಲೆ ಈ ಗಣಪತಿ ಓಕೆ, ನಾವು ಇದನ್ನು ಒಂದು 16-17 ವರ್ಷದ ಮುಂಚೆ ಜೇಡಿ ಮಣ್ಣಿನ ಗಣಪತಿಯ ಪರಿಕಲ್ಪನೆ ಸ್ಪಷ್ಟವಾಗಿ ಇಲ್ದಿದ್ದಾಗ ನಾವು ಕುಂಬಾರ ಕಲಾವಿದರಿಗೆ ಹೇಳಿ ಬೆಂಗಳೂರು ನಾಗರಿಕರಿಗೆ ಒಂದು ಗರಿಷ್ಠ ಒಂದು 30-35 ಜನ ಸೇರಿಕೊಂಡು ನಾವಂತೂ ತೀರ್ಮಾನ ಮಾಡೋಣ ಜೇಡಿ ಮಣ್ಣು ಬಿಟ್ಟು ಬೆಲೆ ತೊಗೊಳ್ಳೋದು ಬೇಡ ಅಂತ ತೀರ್ಮಾನ ಮಾಡೋಣ. ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗ ಸುಮಾರು ಕರ್ನಾಟಕದ ಅನೇಕ ಭಾಗಗಳಿಗೆ ಹೋಗಿ ನೋಡ್ಕೊಂಡ್ಬಂದಾಗ ಕೊನೆಗೆ ದೊಡ್ಡಬಳ್ಳಾಪುರದ ಹತ್ರ ಒಂದು ನಾರಾಯಣಪುರ ಅಂತ ಇದೆ, ಅಲ್ಲಿಗೆ ಕುಂಬಾರ ಕಲಾವಿದರಿಗೆ ಮಾಡಿದ್ದಾರೆ. ಅದು ನಮ್ಮದೊಂದು ಸವಾಲು ಹೇಗೆ ಅಂದರೆ ಇದು ಗರಿಷ್ಠ 22-30 ನಿಮಿಷಕ್ಕೆ ಸಂಪೂರ್ಣವಾಗಿ ತರಬಹುದು, ಅದಕ್ಕೆ ಜನಗಳು ಮನೆಯಲ್ಲೇ ಇಟ್ಕೊಂಡು ಇದನ್ನು ಮಾಡಿ ಅಂತ ನಾವು ಹೇಳ್ತೀವಿ. ಗ್ರೀನ್ ಇಂಡಿಯಾ ಪ್ರಾಜೆಕ್ಟ್ ಅಂತಂದರೆ ಸಮಾಜಮುಖಿ ಚಿಂತಕರೆಲ್ಲರೂ ಸೇರಿಕೊಂಡು ನಾವು ಇದನ್ನು 50 ಜನಗಳಿಂದ ಇದನ್ನು ಶುರು ಮಾಡಿದ್ವಿ ಅಂತ. ಈಗ ಗರಿಷ್ಠ 10,000 ಗಣಪತಿಗಳ ಮಾರಾಟ ಅಲ್ಲ, ಕುಂಬಾರದಿಂದ ತೆಗೆದುಕೊಂಡು ಬರ್ತೀವಿ, ನಾನೂ ಸೇರಿದಂತೆ ಜನಗಳು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಒಂದು ಸಹಕಾರದ ತತ್ವದ ಅಡಿಯಲ್ಲಿ ಆಗಿದೆ. ಜನರಿಗೆ ನಿಮ್ಮ ಒಂದು ಆಶಾಭಾವನೆ ಅಂದರೆ ಮುಟ್ಟಿದೆ ಇವಾಗ ಎಷ್ಟು ದಿನ ಮುಂಚಿತವಾಗಿ ಗರಿಷ್ಠ ಈಗ 15 ದಿನಗಳ ಮುಂಚಿತವಾಗಿ ನಮ್ಮಲ್ಲಿ ತಗೊಳ್ಬೇಕು. ಇದು ಮಾರಾಟ ಅನ್ನೋ ಶಬ್ದವನ್ನು ಉದ್ದೇಶಪೂರ್ವಕವಾಗಿ ಯಾಕೆ ಬಳಸ್ತಾ ಇಲ್ಲ ಅಂದರೆ ಕುಂಬಾರ ತರ್ತಾರೆ, ನಾನು ಇಲ್ಲಿ ತೊಗೊಂಡು ಹೋಗ್ತೀನಿ, ನೀವು ತೊಗೊಂಡು ಹೋಗ್ತೀರಿ, ಸಮುದಾಯ ತೊಗೊಂಡೋಗ್ತೀರಿ. ಇದನ್ನು ಮಾರಾಟ ಅಂತಕ್ಕಂಥ ಶಬ್ದ ಬಳಸ್ತಾ ಇಲ್ಲ. ಕುಂಬಾರ ತೆಗೆದಂಥದ್ದಕ್ಕೆ ಆತನಿಗೆ 10 ರೂಪಾಯಿ ಆಯ್ತಂದರೆ ಇನ್ನು ನಿಮ್ಮ ಸಾಗಾಣಿಕೆ ವೆಚ್ಚ ಮತ್ತೊಂದೆಲ್ಲ ಹಾಕ್ಬಿಟ್ಟು 16-17 ರೂಪಾಯಿ ಅಂತ ಲೆಕ್ಕ, ಅದನ್ನು ಜನಗಳು ಕೊಡ್ತಾರೆ, ನೇರವಾಗಿ ಕುಂಬಾರನ ಖಾತೆಗೆ ಇಟ್ಕೊಂಡಿದ್ದಾರೆ. ಗ್ರೀನ್ ಇಂಡಿಯಾ ಪ್ರಾಜೆಕ್ಟ್ ಉದ್ದೇಶನ ಈ ಸರಿ 10,000ಕ್ಕಿಂತ ಹೆಚ್ಚು ಗಣಪತಿಗಳು. ಈಗ ಉದಾಹರಣೆಗೆ ಬೆಂಗಳೂರಿನ ಇದು ರಾಜಾಜಿನಗರ ಕುಂಕುರ್ನಿಂದ ಬರ್ತಾರೆ, ಉತ್ಪ್ರೇಕ್ಷೆ ಅಲ್ಲ, ಯಾವುದೋ ಒಂದು ಕಾರಣ ಇಟ್ಕೊಂಡು ಹೆಚ್ಚು ಕಡಿಮೆ ನಾವು ಇಂಥ ಗಣೇಶ ಇಟ್ಟಾಗ ತುಮಕೂರಿಂದ ಬರ್ತಾರೆ, ಚಿತ್ರದುರ್ಗದಿಂದ ಬರ್ತಾರೆ, ಇಬ್ಬರು ಹುಬ್ಬಳ್ಳಿಯಿಂದ ಕಾರಣಾಂತರ ಇಲ್ಲಿ ಬಂದಾಗ ಇಲ್ಲಿ ತೊಗೊಂಡು ಹೋಗ್ತಾರೆ. ಬೆಂಗಳೂರಿನ ರಾಜಾಜಿನಗರ, ಬಸವೇಶ್ವರ ನಗರ, ವಿಜಯನಗರ ಹಾಗೂ ದೂರ ಅಂತ ಹೇಳಿದ್ರೆ JP ನಗರ, ಅಲ್ಲಿಯ ಗ್ರಾಹಕರು ಇಲ್ಲಿ ನೇರವಾಗಿ ಬಂದು ತೊಗೊಂಡು ಹೋಗ್ತಾರೆ. ನಿಮ್ಮ ಒಂದು ಸ್ಥಳದ ಬಗ್ಗೆ ನೀವೇ, ಇದು ರಾಜಾಜಿನಗರ 1ನೇ ವಿಭಾಗ ಫಸ್ಟ್ ಬ್ಲಾಕ್ ರಾಜಾಜಿನಗರದಲ್ಲಿ ಬಸ್ ನಿಲ್ದಾಣ ಇದೆ, ರಾಜಾಜಿನಗರ ಬರುತ್ತಿದ್ದ ಬಸ್ ನಿಲ್ದಾಣ ಇದೆ. ಮುಂಚೆ ಅರಮನೆ ವೆಜ್ ಅಂತ ಒಂದು ಹೋಟೆಲ್ ಇತ್ತು, ಈಗ ಸಾರಂಗಿ ಅಂತ ಹೆಸರು ಬದಲಾಗಿದೆ. ಅರಮನೆ ವೆಜ್ಜಿನ ಪಕ್ಕದಲ್ಲಿ ಡಾಕ್ಟರ್ ಹಯಗ್ರೀವ್, ವಿಷ್ಣು ಹಯಗ್ರೀವ್ ಅಂತಕ್ಕಂಥ ಅವರ ಮನೆಯಲ್ಲಿ ಇದನ್ನು ಗಣಪತಿ ಇಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಧನ್ಯವಾದ. ಈ ಸ್ಥಳದ ಬಗ್ಗೆ ನಾವು ಮಾಹಿತಿಯನ್ನ ಮೇಲೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀವಿ, ನಂಬರ್ ಕೂಡ ಮೆನ್ಷನ್ ಮಾಡ್ತೀವಿ. ನೀವು ಮಣ್ಣಿನ ಗಣಪತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ವಿಶೇಷವಾದ ಸಂದರ್ಶನ ತಮ್ಮನ್ನು ಮತ್ತು ತಗೊಂಡ್ತೀನಿ. ಅಲ್ಲಿವರೆಗೂ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ
ಇವತ್ತು ಬರೋದಂತೆ ನಾಳೆ ಬರ್ತಾರೆ.